ನಮಸ್ಕಾರ ವೀಕ್ಷಕರ, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಮನುಷ್ಯ ಮಾಹಿತಿ ತಂತ್ರಜ್ಞಾನವನ್ನು, ಸಾಮಾನ್ಯವಾಗಿ ತಂತ್ರಜ್ಞಾನವನ್ನು ಯಾವಾಗಲೂ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಜ್ಞಾನವನ್ನು ಪಡೆದುಕೊಂಡ ನಂತರ ಅದನ್ನು ಜೀರ್ಣಿಸಿಕೊಳ್ಳಬೇಕು. ಜೀರ್ಣಿಸಿಕೊಂಡ ನಂತರ ಇತರರಿಗೆ ತಿಳಿಸುವ ಒಂದು ಹವ್ಯಾಸವನ್ನು ರೂಢಿಸಿಕೊಂಡರೆ ಮಾತ್ರ ಮನುಷ್ಯನ ಜನ್ಮ ಸಾರ್ಥಕವಾಗಿರುತ್ತದೆ. ಅದುವೇ ಕೂಡ ಕಂಪ್ಯೂಟರ್ಗಳಲ್ಲಿ ಸಾಮಾನ್ಯವಾಗಿ ಕನ್ನಡದ ಒಂದು ಗಣಕ ಪರಿಷತ್ ಅಂತ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ನಿರ್ಮಾಣಿಸಿಕೊಂಡು ಅದರಲ್ಲಿ ಹೊಸ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ನುಡಿ ಪರಿಕಲ್ಪನೆಯ ಪಿತಾಮಹರಾದಂಥ ಡಾಕ್ಟರ್ ಎ ಸತ್ಯನಾರಾಯಣರವರು ಹೇಳೋದಿಷ್ಟೇ, ತಂತ್ರಜ್ಞಾನವನ್ನು ಸಾಮಾನ್ಯವಾಗಿ ಬಳಸ್ಕೋಬೇಕು, ಆದರೆ ಕನ್ನಡವನ್ನು ಕಟ್ಟುವ ಒಂದು ಏಕೈಕ ಕೆಲಸವಾಗಬೇಕು. ಅನುವಾದವನ್ನು ಮಾಡುವಂಥ ಕೆಲಸವನ್ನು ಸಾಧ್ಯವಾದಷ್ಟು ಸಾಧನೋಪಕರಣಗಳನ್ನು ಬಳಸಿಕೊಂಡು ನಮ್ಮ ಅನುಕೂಲಕರವಾಗಿರುತ್ತದೆ. ಇವೆಲ್ಲವನ್ನು ಕೂಡ ಇಂಗ್ಲೀಷಿನಷ್ಟೇ ಸಮರ್ಥವಾಗಿ ಕನ್ನಡದಲ್ಲೂ ಕೂಡ ತಂತ್ರಜ್ಞಾನವನ್ನು ಬೆಳೆಸಿಕೊಳ್ಳಬಹುದಾಗಿರುತ್ತದೆ ಎಂಬುದಾಗಿ ತಿಳಿಸುತ್ತಾ, ಇದರೊಟ್ಟಿಗೆ ಸಾಮಾನ್ಯವಾಗಿ ಗ್ರಾಮಾಂತರ ಪ್ರದೇಶದ ಜನಗಳಲ್ಲೂ ಕೂಡ ಇತ್ತೀಚೆಗೆ ಹೊಸ ಹೊಸ ಆ್ಯಪ್ಗಳು ಕೂಡ ಬಂದಿರುತ್ತೆ. ಅದರಲ್ಲಿ ಕನ್ನಡವು ಕೂಡ ಸಮರ್ಥವಾಗಿ ನಿರ್ವಹಿಸಬಲ್ಲಂಥ ಪ್ರತಿಯೊಂದು ಅರ್ಥಗರ್ಭಿತವಾಗಿ ಸಂದರ್ಭ ಸೂಚಿಯವಾಗಿ 70-80% ಕನ್ನಡಕ್ಕೆ ಎಲ್ಲ ರೀತಿಯ ಮಾನ್ಯತೆ ಈ ತಂತ್ರಜ್ಞಾನದಿಂದ ಬಂದಿರುತ್ತದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕಾದದ್ದು, ತಿಳಿಸಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ. ಮತ್ತು ಕಂಪ್ಯೂಟರ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು, ಜ್ಞಾನವನ್ನು ಪಡ್ಕೊಳ್ಳೋದು, ಅದನ್ನು ಅರಗಿಸ್ಕೊಳ್ಳೋದು ಮತ್ತು ಅದನ್ನು ಇತರರಿಗೆ ಹೇಳ್ತಕ್ಕಂಥದ್ದು ನನ್ನ ಹವ್ಯಾಸಗಳಲ್ಲಿ ಒಂದು. ಅದರ ನಿಮಿತ್ತ ಇವತ್ತು ನಾನು ಸರ ಸುದರ್ಶನ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ಹೇಳಿದರು, ಸಾಧನೋಪಕರಣಗಳು ಬೇಕಾದಷ್ಟಿದೆ ತಂತ್ರಜ್ಞಾನದಲ್ಲಿ ಕ್ಷೇತ್ರದಲ್ಲಿ, ಆದರೆ ಇದರ ಬಳಕೆ ಬಗ್ಗೆ ನಮ್ಮ ಯುವಜನರಿಗೆ ಗೊತ್ತಿಲ್ಲ, ನಮ್ಮಂಥವ್ರಿಗೆ ಗೊತ್ತಿಲ್ಲ, ಅದನ್ನೆಲ್ಲ ನಾವು ತಿಳಿಸ್ಕೊಡ್ಬೇಕಲ್ಲ ಅಂತಂದರು. ಅದಕ್ಕೆ ನಾನು ಹೇಳಿದೆ, ಆಗ್ಬೋದು, ಮೈಸೂರಿನಲ್ಲಿ ನಾವು ಒಂದು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಮಾಡೋಣ. ಏನಂತಂದರೆ ಅದು ಹೀಗಿದೆ, ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಕಟ್ಟೋಣ ಅಂತೇಳಿ. ತಂತ್ರಜ್ಞಾನವನ್ನು ಬಳಸೋಣ, ಅದು ಸರಿಯಾಗಿ ಘೋಷಣೆ ಅಂತಂದ್ರೆ ಹೀಗೆ, ತಂತ್ರಜ್ಞಾನವನ್ನು ಬಳಸೋಣ, ಕನ್ನಡವನ್ನು ಕಟ್ಟೋಣ ಅಂತೇಳಿ ಒಂದು ಘೋಷಣಾ ವಾಕ್ಯ ಈಗ ತಯಾರಾಗಿದೆ. ಮುಂದಿನ ದಿನಗಳಲ್ಲಿ ಮೈಸೂರಿನ ಒಂದು ಯಾವುದಾದ್ರೂ ಒಂದು ಸುತ್ತ ಕನ್ನಡ ಅರಿತವರು ಇಂಗ್ಲಿಷ್ ಗೊತ್ತಿಲ್ಲ, ಇದು ಅನುವಾದದ ಒಂದು ಕೆಲಸವನ್ನು ಕೂಡ ಈ ತಂತ್ರಾಂಶದ ತಂತ್ರಜ್ಞಾನದ ಮೂಲಕ ನಾವು ಮಾಡಬಹುದು. ನಾವು ಬಹಳ ಜನ ಅನ್ಕೊಂಡಿದ್ದೀವಿ ಗೂಗಲ್ನವರು ಅಂತಾರಾಷ್ಟ್ರೀಯ ಮಟ್ಟದ ಖಾಸಗಿ ಕಂಪನಿ, ಅವರೇನು ಕನ್ನಡಕ್ಕೆ ಏನು ಮಹಾ ಮಾಡಿದ್ದಾರೆ ಅಂತ ಹೇಳ್ತೀವಿ. ಆದರೆ ಗೂಗಲ್ನವರು ಮಾಡಿರುವಂಥ ಒಂದು ಕನ್ನಡದ್ದು ಅವರು ಸೇವೆ ಅಂತ ಮಾಡಲ್ಲ, ಖಾಸಗಿ ಕಂಪನಿ ಆದರೂ ಕೂಡ ಬಹಳ ಉತ್ತಮವಾದ ಸಾಧನ ಸಲಕರಣೆಗಳನ್ನು ಮಾಡಿದ್ದಾರೆ ಅವರು. ಒಂದು ಹಂತದ ಮಟ್ಟಕ್ಕೆ ನಾವು ಗೂಗಲ್ ಟ್ರಾನ್ಸ್ಲೇಷನ್ ಅನ್ನು ನಾವು ಬಳಸಬಹುದು. ಅಂದರೆ ಸಾಧನೋಪಕರಣಗಳು ಅದು ನಮ್ಮ ಅನುಕೂಲಕ್ಕಾಗಿ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ನೋಡಿ, ಗೂಗಲ್ ಟ್ರಾನ್ಸ್ಲೇಷನ್ ಅನ್ನೋ ಒಂದು ಆ್ಯಪನ್ನು ನಾವು ಬಳಸೋದ್ರ ಮೂಲಕ ಹಲವಾರು ವಿಧಾನಗಳಲ್ಲಿ ನಾವು ಅದನ್ನು ಬಳಸಬಹುದು. ನಾನು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಜೊತೆ ಮಾತಾಡುವಾಗ ಅವರು ಡಿಕ್ಷನರಿ ಓಪನ್ ಮಾಡಿ ಅದಕ್ಕೆ ಅರ್ಥಾನ ತಿಳ್ಕೊಂಡು ಮತ್ತೆ ಅದನ್ನು ಬಳಕೆ ಮಾಡೋದಕ್ಕೆ ಮೇಷ್ಟ್ರ ಪಾಠ ಕೇಳೋದಕ್ಕಿಂತ ಇವತ್ತು ಆ್ಯಪ್ಗಳು ಬಂದ್ಬಿಟ್ಟಿದೆ. ಆ ಆ್ಯಪನ್ನು ಅವರು ಓಪನ್ ಮಾಡಿ ಕನ್ನಡದಲ್ಲಿ ಮಾತಾಡಿದ್ರೆ ಸಾಕು, ಅದು ಬೇರೆ ಭಾಷೆಗೆ, ಯಾವುದೇ ಭಾಷೆಗೆ ಅದು ಅಲ್ಲೇ ಆನ್ಲೈನ್ನಲ್ಲೇ ಅದು ಭಾಷಾಂತರ ಆಗುತ್ತೆ. ಅಂದರೆ ವ್ಯಾವಹಾರಿಕವಾದ ಭಾಷೆಗೆ ಇವತ್ತು ಪಕ್ಕ ಅನುವಾದ ಸಿಕ್ಕುತ್ತೆ ಗೂಗಲ್ನಲ್ಲಿ. ನಾನು ಗೂಗಲ್ನ ಪರವಾಗಿ ಪ್ರಚಾರ ಮಾಡತಕ್ಕಂಥ ವ್ಯಕ್ತಿ ಅಲ್ಲ, ನಾನು ಕನ್ನಡ ಭಾಷೆಯನ್ನು ತಂತ್ರಜ್ಞಾನದ ಮೂಲಕ ಬಳಸೋದ್ರ ಮೂಲಕ ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಅಂತನೋ ಆಶಯಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ನಮಗೆ ಸುಲಭವಾಗಿ ಒಂದು ಉಚಿತವಾಗಿ ಒಂದು ಯಾವುದೋ ಒಂದು ಸಾಧನೋಪಕರಣ ಸಿಗುತ್ತೆ ಅಂತಂದರೆ ಅದನ್ನು ಹಿಡ್ಕೊಂಡು ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ, ನನ್ನ ಜೀವನವನ್ನು ಒಬ್ಬರು ರೂಪಿಸ್ಕೊಳ್ಳೋದು ಹೇಗೆ ಅಂತನ್ನೋದನ್ನು ನಾನು ಹಲವಾರು ಪ್ರಯೋಗಗಳನ್ನು ನಾನು ಮಾಡಿದ್ದೇನೆ. ಅದರ ಪ್ರಯೋಗದ ಫಲಿತಾಂಶಗಳನ್ನು ಹಲವಾರು ವ್ಯಕ್ತಿಗಳ ಜೊತೆ, ಸಂಘ ಸಂಸ್ಥೆಗಳ ಜೊತೆ ಹಂಚಿಕೊಳ್ಳದೇನೆ. ಮತ್ತು ಇದರ ಬಗ್ಗೆ ನಾವು ಅರಿವನ್ನು ಉಂಟು ಮಾಡಬೇಕು. ಎಷ್ಟೋ ಜನಕ್ಕೆ ಕನ್ನಡವನ್ನು ಮಾತನಾಡೋದ್ರ ಮೂಲಕ ಲಿಪಿ ಮೂಡುತ್ತೆ ಅಂತಂದರೆ ಅದು ಗೊತ್ತಿಲ್ಲ, ಅರಿವಿಲ್ಲ, ಟೈಪಿಂಗ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ ಇಂಥದ್ದು. ಆಮೇಲೆ ಯಾವ ಸಾಫ್ಟ್ವೇರ್ ಬಳಸಬೇಕು ಅಂತ ಎಷ್ಟೋ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ನನಗೆ ಪ್ರಶ್ನೆ ಕೇಳಿದ್ದುಂಟು, ಹೌದು ಕಂಪ್ಯೂಟರಲ್ಲಿ ಕನ್ನಡ ಬರುತ್ತಾ ಅಂತ. ಎಂಥ ಒಂದು ವಿಪರ್ಯಾಸ ಇದು, ಅಂಥ ದೊಡ್ಡ ವ್ಯಕ್ತಿಗಳಿಗೆ ಕಂಪ್ಯೂಟರ್ನಲ್ಲಿ ಕನ್ನಡವನ್ನು ಬಳಸೋದಕ್ಕಾಗುತ್ತಾ ಅಂತ ಅನುಮಾನ ಇದೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಇಂಗ್ಲಿಷ್ನಷ್ಟೇ ಸಮರ್ಥವಾಗಿ ನಾವು ತಂತ್ರಜ್ಞಾನದಲ್ಲಿ ಕನ್ನಡವನ್ನು ಬಳಸಬಹುದು ಅನ್ನೋದು ದಶಕಗಳ ಮಾತಾಯಿತು. ಇದೆ ಎಷ್ಟೇ ಆಗಲಿ ಅದು ಯಂತ್ರದ ಒಂದು ಅನುವಾದ, ಯಂತ್ರ ಅನುವಾದವನ್ನು ನಾವು ಯಥಾವತ್ತು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಸಮಯ ಸಂದರ್ಭವನ್ನು ನೋಡಿಕೊಂಡು ನಾವು ಆ ಭಾಷಾಂತರವನ್ನು ಸಾಂದರ್ಭಿಕವಾಗಿ ಬಳಸಿಕೊಂಡು ಅದರ ಸುಧಾರಣೆಯನ್ನು ಮಾಡಿಕೊಂಡ್ರೆ 100%+ ಸರಿಯಾದ ಭಾಷಾಂತರ ನಮಗೆ ಯಂತ್ರ ಅನುವಾದದಲ್ಲಿ ಸಿಗೋದಿಲ್ಲ.
ಆದರೆ ನಮ್ಮ ಸ್ವಪ್ರಯತ್ನದಿಂದ ನಾವು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಅದಕ್ಕೆ ಶೇಕಡ 50-60% ಸರಿಯಾದ ಅನುವಾದವನ್ನು ಅದು ಕೊಟ್ಟಿರುತ್ತೆ. ಉಳಿದದ್ದನ್ನು ನಾವು ಸರಿಪಡಿಸಿಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಸಮಯ ಮತ್ತು ಪರಿಶ್ರಮ ಕಡಿಮೆ ಆಗುವುದಿನಲ್ಲಿ ಉತ್ತಮವಾದ ಭಾಷಾಂತರ ವ್ಯವಸ್ಥೆ ಆಗುತ್ತೆ. ಹೇಳ್ತೀನಿ ನಾನು, ಲೆನ್ಸ್ ಅಂತ ಒಂದು ಆ್ಯಪ್ ಇದೆ. ಆ ಲೆನ್ಸ್ ಅಂತ ಮಾಡೋ ಅವಶ್ಯಕತೆ ಇಲ್ಲ, ಟೈಪಿಂಗು ಮಾಡೋ ಅವಶ್ಯಕತೆ ಇಲ್ಲ, ವಾಯ್ಸ್ ಟೈಪಿಂಗ್ನ ಅವಶ್ಯಕತೆ ಇಲ್ಲ. ಮುದ್ರಿತ ಒಂದು ಪುಸ್ತಕದ ಪುಟವನ್ನು ನಾವು ಸ್ಕ್ಯಾನ್ ಮಾಡೋದ್ರ ಮೂಲಕ, ಲೆನ್ಸ್ ಅನ್ನೋದ್ರ ಮೂಲಕ ಒಂದೇ ಒಂದು ಪುಟವನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಯಾವುದೇ ಭಾಷೆಯಿಂದ ಇನ್ನೊಂದು ಯಾವುದೇ ಭಾಷೆಗೆ ನಾವು ಭಾಷಾಂತರವನ್ನು ಮಾಡಿಕೊಳ್ಬಹುದು. ಅದು ಶೇಕಡ 60-70% ಸರಿ ಇರಬಹುದು. ಅದು ಆ ವಿಷಯದ ಒಂದು ಅನುಸರಣೆ, ಈ ವಿಷಯವನ್ನು ಅವಲಂಬಿಸಿ ಆ ಅನುವಾದದ ಒಂದು ಸಿಂಧುತ್ವವನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋ. ಇದೆಲ್ಲ ಕೂಡ ಯುವಜನತೆಗೆ ತಿಳಿಬೇಕು. ಈಗ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನೋಡಿ, ವಿಜ್ಞಾನಿಗಳು, ಸಾಹಿತಿಗಳು, ಬರಹಗಾರರು, ಹಲವಾರು ಜನ ಅವರವರ ಕಾರ್ಯಕ್ಷೇತ್ರದಲ್ಲೇ ಅವರು ತಜ್ಞರಿದ್ದಾರೆ. ಆದರೆ ಅವರು ಅವರ ಕಲಿಕೆಗಾಗಿ ಇಂಗ್ಲಿಷನ್ನು ಅವಲಂಬಿಸಿರ್ತಾರೆ. ಇಂಗ್ಲಿಷ್ ಬಲ್ಲವರಿಗೆ ಮಾತ್ರವೇ ಜ್ಞಾನದ ಬಾಗಿಲು ತೆರೆದುಕೊಂಡಿದೆ, ಇಂಗ್ಲಿಷ್ ಬಾರದವರು ಜ್ಞಾನಿಗಳಾಗೋದಕ್ಕೆ ಅವಕಾಶಗಳಿಲ್ಲ, ಪುಸ್ತಕಗಳಿಲ್ಲ, ಜ್ಞಾನವಿಲ್ಲ ಅಂದರೆ ಅಪ್ಡೇಟೆಡ್ ಆಧುನೀತಗೊಂಡಿರತಕ್ಕಂಥ ಹಿಂದಿನ ಕಾಲಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ, ಭಾಷಾಂತರ ಮಾಡೋರಿಲ್ಲ, ನಮಗೆ ಕೊಡೋರಿಲ್ಲ, ಎಲ್ಲ ಹಳೇ ಕಾಲದ ಸರಕು ಅದು ಅಂತ ಹೇಳ್ತಾರೆ. ಆ ಥರ ಏನಿಲ್ಲ, ಆ ಥರ ಸರಕುಗಳನ್ನು ತಯಾರು ಮಾಡತಕ್ಕಂಥವ್ರು ನಮ್ಮ ಸಾಹಿತಿಗಳೇ ಮಾಡಬೇಕಾದ ಕೆಲಸ. ನಮ್ಮ ಅಭಿಯಂತರರುಗಳೇ ಅವರ ಕಾರ್ಯಕ್ಷೇತ್ರದಲ್ಲಿ ಇದ್ದುಕೊಂಡೇ ಅವರ ಕಾರ್ಯಕ್ಷೇತ್ರದ ಅವರ ಅನುಭವಗಳನ್ನು ಮತ್ತು ಮಾಹಿತಿ ಸಾಹಿತ್ಯವನ್ನು ಅವರು ಕನ್ನಡದಲ್ಲಿ ಬರವಣಿಗೆಯನ್ನು ಮಾಡಬೇಕಾಗತ್ತೆ. ಮಾಡಿದರೆ ಕನ್ನಡಿಗರಿಗೆ ಅನುಕೂಲ ಆಗುತ್ತೆ. ವಿಷಯ ಸಾಹಿತ್ಯವನ್ನು ನಾವು ಒಂದು ಸೃಜಿಸಬೇಕು, ಇಲ್ಲ ನಾವು ಭಾಷಾಂತರದ ಮೂಲಕ ತರಬೇಕು. ಇಂಥ ಕೆಲಸಗಳನ್ನು ನಾವು ಮಾಡಲಿಲ್ಲ ಅಂತಂದರೆ ಕನ್ನಡವನ್ನು ಕಟ್ಟೋ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಮತ್ತು ಪರಭಾಷೆಯ ಒಂದು ಪ್ರಾಬಲ್ಯ, ವಿಶೇಷತಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ ಅಂತ ಅನ್ನೋದು ಅದರ ಪ್ರಾಬಲ್ಯ ಬೆಳೀತಾನೆ ಹೋಗುತ್ತೆ. ಪ್ರಾಬಲ್ಯಗಳ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಮ ಭಾಷೆಯನ್ನು ಕಟ್ಟೋ ಕೆಲಸವನ್ನು ನಾವು ನಿರಂತರವಾಗಿ ಎಲ್ಲರೂ ಮಾಡಿದ್ರೆ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದುಕೊಂಡೇ ನಾವು ಕನ್ನಡದಲ್ಲಿ ಲೇಖನಗಳನ್ನು ಬರೆಯೋದು, ಭಾಷಣಗಳನ್ನು ಮಾಡೋದು, ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡತಕ್ಕಂಥದ್ದು, ನಮ್ಮ ಅನುಭವದ ಸಾರ ಸಂಗ್ರಹವನ್ನು ನಮ್ಮ ಭಾಷೆಯ ಮೂಲಕ ಇಡೀ ಜಗತ್ತಿನಾದ್ಯಂತ ಇರತಕ್ಕಂಥ ಕನ್ನಡಿಗರಿಗೆ ನಾವು ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ ಒಂದು ಸಾಹಿತ್ಯ ಸೇವೆ, ಭಾಷಾ ಸೇವೆ ಸಾರ್ಥಕ ಆಗುತ್ತೆ ಅಂತ ನಾನಾದರೂ ಭಾವಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ಎ ಸತ್ಯನಾರಾಯಣ ಅಂತೇಳಿ, ನಾನು ಕನಕಪುರದವನು, ಬೆಂಗಳೂರಿನಲ್ಲಿ ನಿವಾಸಿ. ಈಗ ಕಳೆದ 30 ವರ್ಷಗಳಿಂದ ಕಿದ್ವಾಯಿ ಸ್ಮಾರಕ ದಂತಿ ಸಂಸ್ಥೆಯಲ್ಲಿ ನಾನು ಶಾಖಾಧಿಕಾರಿ ಅಂತ ಕೆಲಸ ಮಾಡ್ತೇನೆ.